ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆ ಸಿ ಟಿ ಡಾಕ್ಯುಮೆಂಟ್ ಎಜುಕೇಷನ್ ಬಗ್ಗೆ ಮತ್ತು ಕೌನ್ಸಿಲಿಂಗ್ ಬಗ್ಗೆ ಡೌಟ್ ಇದ್ದರೆ ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ತೀರಾ. ಸಮ್ಟೈಮ್ಸ್ ನಿಮಗೆ ರಿಪ್ಲೈ ಮಾಡಲಿಕ್ಕೆ ಆಗಲ್ಲ. ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸಪ್ ಬಾಟ್ನ ಕಂಡುಹಿಡಿದಿದ್ದಾರೆ. ಸೊ ಈ ಸಿಸ್ಟಮ್ ಮುಖಾಂತರ ನಿಮಗೆ ಯಾವುದೇ ರೀತಿ ಕೆ ಸಿ ಟಿ ಅಪ್ಡೇಟ್ಸ್ ಆಗಿರ್ಬೋದು, ಕಟ್ ಆಫ್ ಆಗಿರ್ಬೋದು, ಏನೇ ಡೌಟ್ಸ್ ಇದ್ದರೂ ಈ ವಾಟ್ಸಪ್ ಬಾಟ್ ನಿಮಗೆ ಕ್ಲಾರಿಫೈ ಮಾಡುತ್ತೆ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ, ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ನೀವು ಯಾವ ರೀತಿ ಗ್ರೂಪ್ ಇನ್ವೈಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಬರುತ್ತಲ್ಲ ಆ ರೀತಿ ಬರುತ್ತೆ. ಸೊ ಐ ವಾಂಟ್ ಟು ರಿಸೀವ್ ಲೇಟೆಸ್ಟ್ ಕೆ ಸಿ ಟಿ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಆ್ಯಂಡ್ ಗೈಡೆನ್ಸ್ ಫ್ರಮ್ ದಿ ಕಾಲೇಜ್ ದೋಸ್ತ್, ವಾಟ್ ಶುಡ್ ಐ ಡು ಅಂತ ಇರುತ್ತೆ, ಅದೇ ಆಟೋಮೆಟಿಕ್ಕಾಗಿ ಟೈಪ್ ಆಗುತ್ತೆ. ಸೊ ಇಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ತಕ್ಷಣ ಕೆ ಸಿ ಟಿ 2022 ಅಂತ ಇಲ್ಲಿ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯುವರ್ ನೇಮ್ ಅಂತ ಕೇಳುತ್ತೆ, ಸೊ ನಿಮ್ಮ ನೇಮ್ನ ಎಂಟರ್ ಮಾಡಿ. ಆಲ್ರೈಟ್, ಯುವರ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ನೇಮ್ ಅಂತ ಕೇಳುತ್ತೆ. ಸೊ ನೀವು ಬೇಕಾದರೆ ಇಲ್ಲಿ ಯೂನಿವರ್ಸಿಟಿ ನೇಮ್ನ ಹಾಕ್ಬೋದು, ಅಂದರೆ ಎಕ್ಸಾಮಿನೇಷನ್ ಬೋರ್ಡ್ ಅಥವಾ ಕಾಲೇಜ್ ನೇಮ್ನ ಎಂಟರ್ ಮಾಡಿ. ಆಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆ ಸಿ ಟಿ ಕೌನ್ಸಿಲಿಂಗ್ ಕೆ ಸಿ ಟಿ ಡಾಕ್ಯುಮೆಂಟ್ ವೆರಿಫೈ ಅಂತ ಇರುತ್ತೆ. ಸೊ ಯಾವುದು ಡಾಕ್ಯುಮೆಂಟ್ ನಿಮಗೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಂತ ಹೇಳ್ತಾರೆ, ಮುಂದೆ ನಿಮಗೆ ಯಾವುದೇ ರೀತಿ ಕಟ್ ಆಫ್ ಆಗಿರ್ಬೋದು, ಕೌನ್ಸಿಲಿಂಗ್ ಬಗ್ಗೆ ಏನಾದರೂ ಡೌಟ್ ಏನಾದರೂ ಡೌಟ್ಸ್ ಇದ್ದರೆ ಈ ಬಾಟ್ ನಿಮಗೆ ಕ್ಲಾರಿಫೈ ಮಾಡುತ್ತೆ. ಸೊ ನೀವು ಬೇಕಾದರೆ ಇಲ್ಲಿ ಕ್ಲಿಕ್ ಮಾಡಿ ನೋಡ್ಕೋಬೋದು. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ, ಮತ್ತು ಓಪನ್ ಮಾಡಿ ಇದನ್ನು ಯೂಸ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಕ್ಲಾರಿಫೈ ಮಾಡ್ಕೋಬೋದು. ಫೈನಲಿ ಕೆ ಸಿ ಟಿಯಿಂದ ಒಂದು ಅಪ್ಡೇಟ್ ಬಂದಿದೆ, ಇದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಕೆ ಇ ಆಫೀಸಿನ ವೆಬ್ಸೈಟಲ್ಲಿ ನಿಮಗೆ ಯಾವುದೇ ರೀತಿಯ ಆಫ್ಲೈನ್ ಅಥವಾ ಆನ್ಲೈನ್ ಡಾಕ್ಯುಮೆಂಟ್ ಎಜುಕೇಷನ್ ಬಗ್ಗೆ ನಿಮಗೆ ಮೆನ್ಷನ್ ಮಾಡಿಲ್ಲ, ಮತ್ತು ಯಾವುದೇ ರೀತಿ ಕೂಡ ಅಪ್ಡೇಟ್ಸ್ ಬಂದಿಲ್ಲ. ಆದರೆ ಇವಾಗ ನ್ಯೂಸ್ ಪೇಪರಲ್ಲಿ ಬೆಳಗ್ಗೆ ಒಂದು ನ್ಯೂಸ್ ಬಂದಿದೆ. ಏನಂದರೆ ವೃತ್ತಿ ಶಿಕ್ಷಣ ಪ್ರವೇಶ ಇನ್ನೊಂದು ವಾರದಲ್ಲಿ ಸೀಟ್ ಮೆಟ್ರಿಕ್ಸ್ ಪ್ರಕಟ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಡೈರೆಕ್ಟಾಗಿ ಈ ವರ್ಷ ಸೀಟ್ ಮೆಟ್ರಿಕ್ಸ್ನ ಬಿಡ್ತಾರೆ. ಸೀಟ್ ಮೆಟ್ರಿಕ್ಸ್ ಬಿಡಬೇಕಂದ್ರೆ ನಿಮಗೆ ಡಾಕ್ಯುಮೆಂಟ್ ಎಜುಕೇಷನ್ ನೀವು ಮಾಡಬೇಕಾಗಿತ್ತು. ಅಂದರೆ ಪ್ರತಿ ವರ್ಷ ಒಂದು ವರ್ಷ ಕೊರೋನಾ ಸಲುವಾಗಿ ಆನ್ಲೈನ್ ಇತ್ತು, ಉಳಿದಂಥ ವರ್ಷ ನಿಮಗೆ ಆಫ್ಲೈನಲ್ಲಿ ಡಾಕ್ಯುಮೆಂಟ್ ಎಜುಕೇಷನ್ ಇಡ್ತಾ ಇದ್ದರು. ಈ ವರ್ಷ ಏನು ಮಾಡಿದ್ರು ಅಂದರೆ, ಪ್ರಕ್ರಿಯೆಯಲ್ಲಿ ಇದೇ ಮೊದಲ ಬಾರಿಗೆ ಶಾಲಾ ಅಧ್ಯಯನದ ಪ್ರಮಾಣ ಪತ್ರಗಳನ್ನು ಶಿಕ್ಷಣ ಇಲಾಖೆ, ಅಂದರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ನ ಶಿಕ್ಷಣ ಇಲಾಖೆ ಹಾಗೂ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನ ಕಂದಾಯ ಇಲಾಖೆ ರೆವಿನ್ಯೂ ಆಫೀಸ್ ಇವರು ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಪ್ರತಿ ವರ್ಷ ನೀವು ಅಪ್ಲೋಡ್ ಮಾಡ್ತಾ ಇದ್ರೆ ಅಲ್ಲಿ, ಅಂದರೆ ಸೆಂಟ್ರಿಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾ ಇದ್ರಿ. ಈ ವರ್ಷ ಅವರೇ ಖುದ್ದಾಗಿ ಅಪ್ಲೋಡ್ ಮಾಡ್ತಾ ಇದ್ದಾರಂತೆ. ಇದ್ರ ಜೊತೆಗೆ ಸ್ಪೋರ್ಟ್ಸ್ ಕೋಟ್ ಆಗಿರ್ಬೋದು, ಮತ್ತು ಸ್ಪೆಷಲ್ ಕ್ಯಾಟಗರಿ ನೀವು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದೀರಾ, ನಿಮ್ಮ ಡಾಕ್ಯುಮೆಂಟ್ಸ್ನ ನೀವೇನು ಸಬ್ಮಿಟ್ ಮಾಡಿದಿರ ಆ ಡಾಕ್ಯುಮೆಂಟ್ಸ್ನ ರಕ್ಷಣಾ ಸಚಿವಾಲಯ ಪರಿಶೀಲನೆ ಮಾಡ್ತಿದೆ ಅಂತೆ. ಸೊ ಇದರಿಂದ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಮುಖಾಮುಖಿ ಭೇಟಿ ಕಡಿಮೆ ಆಗಲಿದೆ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಮತ್ತೊಂದು ಆಲ್ರೆಡಿ ನಿಮಗೆ ಒಂದು ನೋಟಿಫಿಕೇಶನ್ ಬಂದಿತ್ತು, ಏನಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಐಡಿ ಸಂಖ್ಯೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಎಂಟರ್ ಮಾಡಿದ್ರಿ, ಮತ್ತು ಮೀಸಲಾತಿ ಕ್ಲೈಮ್ ಕೂಡ ನೀವು ಅಪ್ಲೈ ಮಾಡಿದ್ರಿ. ಕೆಲವು ವಿದ್ಯಾರ್ಥಿಗಳದು ಅದು ತಾಳೆ ಆಗ್ತಾಯಿಲ್ಲ, ಅಂದರೆ ಅವರು ಮ್ಯಾಚಿಂಗ್ ಆಗ್ತಾ ಇಲ್ಲ, ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಒಂದು ಎಡಿಟ್ ಲಿಂಕ್ ಅಂತ ಒಂದು ಆಪ್ಷನ್ ಕೊಡ್ತಾರೆ. ಸೊ ನೀವು ಮತ್ತೆ ನಿಮಗೆ ಈ ವೀಕಲ್ಲಿ ಕೊಡ್ತಾರೆ ಎಡಿಟ್ ಆಪ್ಷನ್ ಕೊಟ್ಟಾಗ ನೀವು ಆರ್ ಡಿ ನಂಬರ್ನ ಎಂಟ್ರ್ ಮಾಡಬೇಕು. ಮತ್ತು ಯಾವುದಾದ್ರೂ ಮೀಸಲಾತಿ ಕ್ಲೈಮ್ ನಿಮ್ಮದೇನಾದರೂ ಸರಿಯಾಗಿಲ್ಲ ಅಂದರೆ, ಇವಾಗ ಕನ್ನಡ ಮೀಡಿಯಂ ಆಗಿರ್ಬೋದು ಅಥವಾ ರೂರಲ್ ಕೋಟಾ ಯಾವುದಾದ್ರು ಡಾಕ್ಯುಮೆಂಟ್ ಸರಿಯಾಗಿಲ್ಲ ಅಂದರೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೋಡೋಣ ನೋಟಿಫಿಕೇಶನ್ ಬಿಟ್ಟರೆ. ಮತ್ತೊಂದು ಏನಂದರೆ, ಇದಲ್ಲದೆ 1ರಿಂದ 10ನೇ ತರಗತಿವರೆಗೆ ನೀವು ಎಲ್ಲಿ ಅಧ್ಯಯನ ಮಾಡಿದಾರಂತ ಅದನ್ನು ನೋಡ್ತಾರೆ. ಮತ್ತು ಆಯಾ ದಾಖಲಾತಿಗಳನ್ನು, ಅಂದರೆ ನಿಮಗೆ ಬಿ ಓ ಆಗಿರ್ಬೋದು, ನಿಮ್ಮ ಶಾಲೆಯ ಬಿ ಓ ಮತ್ತು ಡಿ ಡಿ ಪಿ ಐ ಮೂಲಕ ಡಿಜಿಟಲ್ ಸಹಿ, ಅಂದರೆ ಕಂಪ್ಯೂಟರ್ ಸೈನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಇದನ್ನು ನಿಮ್ಮ ಸ್ಕೂಲ್ ಬಿ ಓ ಇರ್ತಾರಲ್ಲ, ಬಿ ಓ ಆರ್ ಡಿ ಡಿ ಪಿ ಐ, ಇವರೇ ಅಪ್ಲೋಡ್ ಮಾಡ್ತಾರೆ, ನೀವು ಅಪ್ಲೋಡ್ ಮಾಡಬೇಕಾಗಿಲ್ಲ. ಮತ್ತೊಂದು ಏನಂದರೆ, ಎಕ್ಸಾಂಪಲ್, ಇವಾಗ 1ರಿಂದ 4ನೇ ತರಗತಿಯವರೆಗೆ ನೀವು ಚಾಮರಾಜನಗರದಲ್ಲಿ ಅಧ್ಯಯನ ಮಾಡಿರ್ತೀರ, 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಮೈಸೂರಿನಲ್ಲಿ ಓದಿದ್ದರೆ 2 ಬಿ ಓಗಳ ಕಚೇರಿಯಿಂದ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿದೆ. ಅಂದರೆ ನೀವು 2 ಕಡೆ ಕಲ್ತಿರ್ತಾರೆ, ನೀವೇನಾದರೂ 3 ಕಡೆ ಕಲ್ತಿದ್ರೆ, 3 ಶಾಲೆಗಳಲ್ಲಿ ಕಲ್ತಿದ್ರೆ ಆಯಾ ಶಾಲೆಗಳ ಬಿ ಓ ಅಥವಾ ಡಿ ಡಿ ಪಿ ಐ ನಿಮ್ಮ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡ್ತಾರೆ. ಮತ್ತೊಂದು, ಹೈದರಾಬಾದ್ ಕರ್ನಾಟಕಕ್ಕೆ ನೀಡಲಾಗಿರುವ ವಿಶೇಷ ಸ್ಥಾನಮಾನದ 371J ಅಡಿಯಲ್ಲಿ ಅರ್ಜಿ ಸಲ್ಲಿಸಿರುವ ಅಸಿಸ್ಟೆಂಟ್ ಕಮಿಷನರ್ ನೀಡಿರುವ ಪ್ರಮಾಣ ಪತ್ರ ಸಂಖ್ಯೆಯನ್ನು ಅರ್ಜಿ ಜೊತೆ ಅಪ್ಲೋಡ್ ಮಾಡಬೇಕಾಗುತ್ತದೆ. ದಾಖಲಾತಿ ಪರಿಶೀಲನೆ ಬಹುತೇಕ ಆಗಸ್ಟ್ 28 ಇಲ್ಲವೇ 29ರ ವೇಳೆಗೆ ಪೂರ್ಣಗೊಳ್ಳಲಿದೆ ಅಂತ ಹೇಳಿದ್ದಾರೆ. ಇವಾಗ ಇದನ್ನು ನಂಬಬೇಕು ಬಿಡಬೇಕಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಇದು 70% ನಿಜ ಇರ್ಬೋದು, ಇನ್ನು 30% ಯಾವಾಗ ಗೊತ್ತಾಗುತ್ತೆ ಅಂದರೆ ಕೆ ಇ ಎ ಆಫೀಷಿಯಲ್ ವೆಬ್ಸೈಟಲ್ಲಿ ನ್ಯೂಸ್ ಬರೋವರೆಗೂ, ಅಂದರೆ ಅವರು ನಿಮಗೆ ನೋಟಿಫಿಕೇಷನ್ನ ರಿಲೀಸ್ ಮಾಡೋವರೆಗೆ ಗೊತ್ತಾಗಲ್ಲ. ಯಾಕಂದರೆ ನಿಮಗೆ ಕೆ ಇ ಆಫೀಸಿಯಲ್ ವೆಬ್ಸೈಟಲ್ಲಿ ಬಂದರೆ ಮಾತ್ರ ನಿಜ ಅಂತ ಒಪ್ಕೋಬೇಕಾಗುತ್ತೆ. ನನಗೂ ಕೂಡ ಇದನ್ನು ನಂಬಲಾಗುತ್ತಿಲ್ಲ. ಸೊ
ಇರ್ಬೋದು, ನಿಜ ಇರ್ಬೋದು, 70% ನಿಜ ಇರ್ಬೋದು, ನೋಡೋಣ. ಕೆ ಎ ಆಫೀಸಿನ ವೆಬ್ಸೈಟಲ್ಲಿ ಏನಾದರೂ ನೋಟಿಫಿಕೇಶನ್ ಬಂದರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಇವಾಗ ಇದನ್ನು ಪರಿಗಣಿಸಿದರೆ ಇವ್ರು ಹೇಳ್ತಾ ಇರೋದು ಏನಂದರೆ, ಆಗಸ್ಟ್ 28 ಅಥವಾ 29 ಒಳಗಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಇದನ್ನು ಸುಳ್ಳು ಅಂತ ಇಟ್ಕೊಳ್ಳೋಣ. ನಿಮಗೆ ಡಾಕ್ಯುಮೆಂಟ್ಸ್ನ ನೀವೇ ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಅಪ್ಲೋಡ್ ಮಾಡಿ ಅಂತ ಕೊಟ್ಟರೆ ಅಂತ ಇಟ್ಕೊಳ್ಳೋಣ. ನಿಮಗೇನಾದರೂ ಆಫ್ಲೈನಲ್ಲಿ ಅಥವಾ ಆನ್ಲೈನಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಅಂತ ಸ್ಟೂಡೆಂಟ್ಸ್ಗೆ ಬಿಟ್ಟರೆ, ಆವಾಗ 10 ದಿನಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಯಲ್ಲ, ಯಾಕಂದರೆ ಅದು ತುಂಬ ದಿನಗಳು ಹಿಡಿಯುತ್ತೆ. ಸೊ ನೋಡೋಣ, ಇದು ನಿಜ ಇರ್ಬೋದು, ಕೆ ಎ ಆಫೀಸ್ ವೆಬ್ಸೈಟಲ್ಲಿ ಏನಾದರೂ ನಿಮಗೆ ನೋಟಿಫಿಕೇಷನ್ ಬಿಟ್ಟರೆ ಇನ್ಫಾರ್ಮ್ ಮಾಡ್ತೀನಿ. ಮತ್ತೊಂದು ಏನಂದರೆ, ಆದಷ್ಟು ಬೇಗ ನೀಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟವಾದರೆ ಸಿ ಇ ಟಿ ಮತ್ತು ನೀಟ್ ಎರಡೂ ವಿಭಾಗಗಳ ಸೀಟು ಹಂಚಿಕೆ ಪ್ರಕ್ರಿಯೆ ಒಟ್ಟೊಟ್ಟಿಗೆ ನಡೆಸಲಾಗುವುದು. ಒಂದು ವೇಳೆ ನೀಟ್ ಫಲಿತಾಂಶ ವಿಳಂಬವಾದರೆ ಇಂಜಿನಿಯರಿಂಗ್ ಕೋರ್ಸ್ಗಳ ಸೀಟು ಹಂಚಿಕೆ ಪೂರ್ಣಗೊಳಿಸಲು ಆದ್ಯತೆ ನೀಡಲಾಗುವುದು. ವಿಶೇಷ ಸುತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸುವ ಬಗ್ಗೆ ಪರಿಶೀಲನೆ ಮಾಡಲಾಗುವುದು ಅಂತ ಹೇಳಿದರೆ. ಮತ್ತೊಂದು ಏನಂದರೆ, ನೆಕ್ಸ್ಟ್ ವೀಕಲ್ಲಿ ನಿಮಗೆ ಸೀಟ್ ಮೆಟ್ರಿಕ್ಸ್ ಹಾಗೂ ಫೀಸ್ ಸ್ಟ್ರಕ್ಚರ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೀಟ್ ಮೆಟ್ರಿಕ್ಸ್ ಬಿಟ್ಟು ಆದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಇರುತ್ತೆ, ಆಪ್ಷನ್ ಎಂಟ್ರಿ ಮಾಡಬೇಕು, ಮಾಕ್ ಅಲಾಟ್ಮೆಂಟ್, ಫಸ್ಟ್ ರೌಂಡ್ ರಿಸಲ್ಟ್ ನಿಮಗೆ, ಆಮೇಲೆ ಚಾಯ್ಸ್ ಎಂಟ್ರಿ ಇರುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ನ್ಯೂಸ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನಂದರೆ, ಪ್ರತಿ ವರ್ಷ 3 ರೌಂಡ್ ಇರ್ತಾ ಇತ್ತು ಕೆ ಸಿ ಇ ಟಿಯಲ್ಲಿ, 3 ರೌಂಡ್ ಪ್ಲಸ್ ಜೊತೆಗೆ ಒಂದು ಸ್ಪೆಷಲ್ ರೌಂಡ್ ಕೂಡ ಇರ್ತಾಯಿತ್ತು, ಮಾಪಪ್ ರೌಂಡ್ ಕೂಡ ಇರ್ತಾಯಿತ್ತು. ಆದರೆ ಈ ವರ್ಷ 2 ಸುತ್ತಿನ ಸೀಟು ಹಂಚಿಕೆ ನಡೀತದೆ ಅಂತ ಹೇಳಿದ್ದಾರೆ. ಅಂದರೆ 2 ರೌಂಡ್ ಇರುತ್ತೆ, ಪ್ಲಸ್ ಮತ್ತೊಂದು ವಿಶೇಷ ಸುತ್ತಿನ ಆಯ್ಕೆ ಪ್ರಕ್ರಿಯೆಗೆ ಅವಕಾಶ ಕಲ್ಪಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಮಾಪಪ್ ರೌಂಡ್ ಪ್ಲಸ್ 2 ರೌಂಡ್ ಅಂತ ಇರುತ್ತೆ ಅಂತ, ಟೋಟಲ್ 3 ರೌಂಡು. ಆದರೆ ಪ್ರತಿ ವರ್ಷ 3 ರೌಂಡ್ ಜೊತೆಗೆ ಮಾಪಪ್ ರೌಂಡ್ ಇರ್ತಾ ಇತ್ತು, ಆದರೆ ಈ ವರ್ಷ 2 ರೌಂಡ್ ಇರುತ್ತಂತೆ, ಜೊತೆಗೆ ಮಾಪಪ್ ರೌಂಡ್ ಕೂಡ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಇದನ್ನು ನಂಬ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ನಾನಂತೂ 70% ನಂಬ್ತೀನಿ. ನೋಡೋಣ, ಕೆ ಎ ಆಫೀಸಿಯಲ್ ವೆಬ್ಸೈಟಲ್ಲಿ ಏನಾದರೂ ನೋಟಿಫಿಕೇಷನ್ ಇದ್ರ ಬಗ್ಗೆ ಬಿಟ್ಟರೆ ಇನ್ಫಾರ್ಮ್ ಮಾಡ್ತೀನಿ. ನೀವು ನಿಮ್ಮ ಡಾಕ್ಯುಮೆಂಟ್ ಜೊತೆಗೆ ರೆಡಿಯಾಗಿರಿ. ಸೊ ನೋಡೋಣ, ಮತ್ತೆ ಏನಾದರೂ ನೋಟಿಫಿಕೇಷನ್ ಬಿಡ್ತಾರಾ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಬಾಯ್.